ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ, ಜಿ ಎಸ್ ಪಿ ಕಲರ್ಸ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂಥ ಮಾಹಿತಿ ಯಾವುದಂದರೆ, ಬಾಪೂಜಿ ಸೇವಾ ಕೇಂದ್ರ ಇಲ್ಲಿ ನೋಡ್ಬೋದು ಕಾಣ್ತಿದೆ. ಬಾಪೂಜಿ ಸೇವಾ ಕೇಂದ್ರ, ಬಾಪೂಜಿ ಸೇವಾ ಕೇಂದ್ರ ಎಂದರೆ ಮೊದಲನೇದಾಗಿ ನಿಮಗೆ ಅಗತ್ಯವಿರುವ ಎಲ್ಲ ಸೇವೆಗಳು ಮತ್ತು ಮಾಹಿತಿಯನ್ನು ಒಂದೇ ಸ್ಥಳದಲ್ಲಿ ಒದಗಿಸಲಾಗುವುದು ಅಂತ ಇದೆ. ಅಂದರೆ ನಮಗೆ ಅಗತ್ಯವಾಗಿರುವಂಥ ಸೇವೆಗಳನ್ನ ಒಂದೇ ವೇದಿಕೆಯಲ್ಲಿ ಒದಗಿಸಿಕೊಳ್ಳುವಂಥ ಪ್ರಯತ್ನವನ್ನು ನಮ್ಮ ಸರ್ಕಾರದವರು ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ಕೋಬೋದು, ಮೇಲ್ಗಡೆ ಇಲ್ಲಿ ಕಾಣ್ತಾ ಇದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರ ಅಂತ ಇದೆ. ಇಲ್ಲಿ ನೋಡ್ಬೋದು, ನಾವು ಬಾಪೂಜಿ ಸೇವಾ ಕೇಂದ್ರವನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಅಂದರೆ ನೋಂದಾಯಿಸಿಕೊಳ್ಳಬೇಕು. ಸೊ ನೋಂದಾಯಿಸಿಕೊಳ್ಳುವುದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನೀವು ಇನ್ನುವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಿ ಎಸ್ ಪಿ ಕ್ಲರ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ ಬಾಪೂಜಿ ಸೇವಾ ಕೇಂದ್ರ ಅಂತ. ಈ ಅಫಿಷಿಯಲ್ ವೆಬ್ಸೈಟ್ನ ನೀವು ಮೊದಲನೇದಾಗಿ ನಿಮ್ಮ ಕಂಪ್ಯೂಟರ್ನಲ್ಲಿ ಅಥವಾ ಫೋನಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ. ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಹೋಗಿ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡ್ರೆ ಸಾಕು, ಇಲ್ಲಿರುವಂಥ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಓಪನ್ ಆದಾದಮೇಲೆ ನೋಡ್ಕೋಬೋದು. ನೋಡಿ, ಇನ್ನೊಂದು ಹೇಳಬೇಕಂತಂದರೆ ಬಾಪೂಜಿ ಸೇವಾ ಕೇಂದ್ರವನ್ನು ನೀವು ನೋಂದಾಯಿಸಿಕೊಳ್ಳುವುದರಿಂದ ನಿಮಗೆ ಯಾವೆಲ್ಲ ಸೌಲಭ್ಯಗಳು ನಿಮಗೆ ಇಲ್ಲಿ ಲಭ್ಯವಿದ್ದಾವೆ ಅಂತಲೂ ನೀವು ತಿಳ್ಕೋಬೋದು. ನೋಡಿ, ಇಲ್ಲಿ ಸೇವೆಗಳು ಅಂತ ಇದ್ದಾವೆ, ನೋಡ್ಕೋಬೋದು. ಸೇವೆಗಳಲ್ಲಿ ನೋಡಿ, ಆಸ್ತಿ ಸಂಬಂಧಿತ, ವ್ಯಾಪಾರ ಸಂಬಂಧಿತ, ಇತರೆ ಇಲಾಖೆ ಸೇವೆಗಳು, ಸಾಮಾನ್ಯ ಸೇವೆಗಳು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಸೊ ಇವೆಲ್ಲ ಸೇವೆಗಳನ್ನ ನೀವು ಬಾಪೂಜಿ ಸೇವಾ ಕೇಂದ್ರ ನೋಂದಾಯಿಸಿಕೊಳ್ಳುವುದರಿಂದ ನೀವು ಇವೆಲ್ಲ ಸೇವೆಗಳನ್ನ ನೀವು ಪಡೆದುಕೊಳ್ಳಬಹುದು. ಸೊ ಇದನ್ನು ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡ್ಬೋದು, ಇಲ್ಲಿ ಕಾಣ್ತಿದೆ, ನೋಡ್ಕೋಬೋದು, ನೋಂದಾಯಿಸಿ ಅಥವಾ ಲಾಗಿನ್ ಮಾಡಿ ಅಂತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು, ಇಲ್ಲಿ ಮೊಬೈಲ್ ಸಂಖ್ಯೆ ನಮೂದಿಸಿ ಅಂತ ಇದೆ. ಸೊ ನೀವು ಇಲ್ಲಿ ಡೈರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರ್ನ ಹಾಕ್ಬಿಟ್ಟು ನೀವು ಓ ಟಿ ಪಿ ಕಳುಹಿಸಿ ಅಂತಿದಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬಾರ್ದು. ಯಾಕಂದರೆ ನೀವು ಮೊದಲೇದಾಗಿ ನೋಂದಾಯಿಸ್ಕೊಳ್ಬೇಕಾಗ್ತದೆ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಕೆಳಗಡೆ ಕಾಣ್ತಿದೆ, ನೋಡ್ಕೋಬೋದು, ಹೊಸ ಬಳಕೆದಾರರೇ ಅಂತ ಇದೆ. ಈಗ ನೋಂದಣಿ ಮಾಡಿ ಅಂತಿದೆ, ನೋಡ್ಬೋದು. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಕೋಬೋದು, ನೀವು ಹೇಗೆ ನೋಂದಾಯಿಸಲು ಬಯಸುತ್ತೀರಿ ಅಂತಿದೆ. ಮೊಬೈಲ್ ಸಂಖ್ಯೆ, ಐ ಡಿ ಮತ್ತು ಓ ಟಿ ಪಿ ಬಳಸಿ ನೋಂದಾಯಿಸಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದಲ್ವ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಬಳಕೆದಾರರ ನೋಂದಣಿ ಅಂತ ಇದೆ. ಇಲ್ಲಿ ನಿಮ್ಮ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಕೊಡಬೇಕಾಗ್ತದೆ. ನೋಡ್ಬೋದು, ಇಲ್ಲಿ ಮೊದಲೇ ಹೆಸರು ಅಂತಿದೆ, ನಮ್ಮ ಮೊದಲನೇ ಹೆಸರನ್ನ ಇಲ್ಲಿ ನಾವು ಹಾಕ್ಬೇಕಾಗುತ್ತೆ. ಆಮೇಲೆ ಕೊನೆಯ ಹೆಸರು ಅಂದರೆ ನಮ್ಮ ಸರ್ನೇಮ್ ಏನಾದರೂ ಇದ್ದರೆ, ಸೊ ನಿಮ್ಮ ಮೊದಲನೇ ಹೆಸರನ್ನ ಕರೆಕ್ಟಾಗಿ ಹಾಕಿ, ಅದಾದಮೇಲೆ ಕೊನೆಯ ಹೆಸರು ಅಂತಂದರೆ ಸರ್ನೇಮು ಅಥವಾ ನಿಮ್ಮ ಇನ್ಸಿಲ್ ಏನಾದರೂ ಇದ್ದರೆ, ಸೊ ಅದನ್ನು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಅದಾದಮೇಲೆ ವಿಳಾಸ ಸಾಲು ಒಂದು ಅಂತ ಇದೆ, ಅಂದರೆ ಒಂದನೇ ವಿಳಾಸನ ನೀವು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ನಿಮ್ಮ ಊರು ಅಥವಾ ನಿಮ್ಮ ಏರಿಯಾ, ಸೊ ನಿಮ್ಮ ಗ್ರಾಮ ಯಾವುದಾಗಿರುತ್ತೋ, ಸೊ ಅದನ್ನು ಹಾಕ್ಕೊಂಡು ಇಲ್ಲಿ ಎರಡನೇ ವಿಳಾಸ ಸಾಲು ಅಂತಿದಲ್ವ, ಎರಡನೇದು. ಸೊ ಇದನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗುತ್ತೆ. ಫಿಲ್ ಮಾಡಿದ್ಮೇಲೆ ಇಲ್ಲಿ ಇಮೇಲ್ ಐ ಡಿ ಇದೆ, ನಿಮ್ಮ ಇಮೇಲ್ ಐ ಡಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ. ಸೊ ಇಮೇಲ್ ಐ ಡಿನ ಹಾಕಿದಾದ್ಮೇಲೆ ಇಲ್ಲಿ ಮೊಬೈಲ್ ಸಂಖ್ಯೆ ಅಂದರೆ ನಿಮ್ಮ ಫೋನ್ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫೋನ್ ನಂಬರ್ನ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಸೆಂಡ್ ಓ ಟಿ ಪಿ ಅಂತಿದಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು, ಇಲ್ಲಿ ಪಕ್ಕದಲ್ಲಿ ಓ ಟಿ ಪಿ ಅಂತಿದಲ್ವ, ಇಲ್ಲಿ ಓ ಟಿ ಪಿ ಬಂದಿರುವಂಥ ಓ ಟಿ ಪಿನ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಹಾಕಿರ್ತಿರಲ್ವ, ಸೊ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ನೀವು ಇಲ್ಲಿ ನಮೂದಿಸಬೇಕಾಗ್ತದೆ, ಅಂದರೆ ಹಾಕ್ಬೇಕಾಗುತ್ತೆ. ಹಾಕ್ಬಿಟ್ಟು ಓ ಟಿ ಪಿ ಪರಿಶೀಲಿಸಿ ಅಂತಿದಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ಟಾರ್ ಮಾರ್ಕ್ ಇರುವಂಥದ್ದನ್ನು ನೀವು ಕಡ್ಡಾಯವಾಗಿ ಹಾಕ್ಲೇಬೇಕು, ಸೊ ಬಿಡಕ್ಕೆ ಬರಲ್ಲ ಯಾವುದನ್ನು. ಸೊ ಕರೆಕ್ಟಾಗಿ ಹಾಕ್ಬಿಟ್ಟು ನೀವು ಓ ಟಿ ಪಿ ಪರಿಶೀಲಿಸಿದ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಿಮಗೆ ಲೈವ್ ಆಗಿ ನಾನು ಒಂದ್ಸರಿ ಇದನ್ನೆಲ್ಲ ಫಿಲಪ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಸರಿಯಾಗಿ ಇಲ್ಲಿನ ಓ ಟಿ ಪಿನ ನಮೂದಿಸಿದ್ದೀನಿ, ಅಂದರೆ ಓ ಟಿ ಪಿ ಬಂದಿರುವಂಥ ಓ ಟಿ ಪಿ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಹಾಗಾದ್ಮೇಲೆ ವೆರಿಫೈ ಓ ಟಿ ಪಿ ಅಂತ ಇದೆ. ನಿಮ್ಗೆ ಇನ್ನೊಂದು ಹೇಳಬೇಕಂತ ಅಂದರೆ, ಸೊ ಇದನ್ನು ನೀವು ಕನ್ನಡದಲ್ಲಿ ಇದೆ, ಸೊ ಎಲ್ಲನೂ ಇದು ನೀವು ಇಂಗ್ಲೀಷಲ್ಲಿ ಬೇಕಾದರೂ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಎರಡು ಆಪ್ಷನ್ ಕೊಟ್ಟಿದ್ದಾರೆ ನಮಗೆ, ಕನ್ನಡ ಇಂಗ್ಲೀಷ್ ಅಂತ. ಸೊ ನಿಮಗೆ ಇಂಗ್ಲೀಷ್ ಏನಾದರೂ ಈಸಿ ಆಗಿತ್ತು ಅಂತಂದರೆ ನೀವು ಇಂಗ್ಲೀಷ್ನಲ್ಲಿ ಕೂಡ ಈ ಸೇವೆಯನ್ನು ನೀವು ಪಡೆದುಕೊಳ್ಳಬಹುದು. ಸೊ ವೆರಿಫೈ ಓ ಟಿ ಪಿ ಅಂತಿದಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ, ವೆರಿಫೈಡ್ ಅಂತ ಬಂದಿದೆ. ಸೊ ವೆರಿಫೈಡ್ ಆಗಿದೆ ಅಂದರೆ ಪರಿಶೀಲನೆ ಆಗಿದೆ. ಸೊ ಅದಾದಮೇಲೆ ಇಲ್ಲಿ ಸಲ್ಲಿಸಿ ಅಂತ ನೀವು ಕ್ಲಿಕ್ ಕೊಡಬೇಕಾಗುತ್ತೆ. ಸಲ್ಲಿಸಿ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ಅಂದರೆ ಸಬ್ಮಿಟ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಸಕ್ಸಸ್ ಅಂತ ಬಂದಿದೆ. ನೋಡ್ಕೋಬೋದು, ಸಕ್ಸಸ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಆಗಿರುತ್ತೆ, ಸಂಪೂರ್ಣವಾಗಿ ನಿಮ್ಮ ರಿಜಿಸ್ಟ್ರೇಷನ್ ಮುಗಿದಿರುತ್ತೆ ಅಂತ. ಸೊ ನೀವು ರಿಜಿಸ್ಟ್ರೇಷನ್ ಐಡಿನ ತೆಗೆದುಕೊಂಡು
ಬಾಪೂಜಿ ಸೇವಾ ಕೇಂದ್ರ ರಿಜಿಸ್ಟ್ರೇಷನ್ ಆದಾದ ಮೇಲೆ ಅಂದರೆ ನೋಂದಣಿ ಮಾಡಿದಾದ ಮೇಲೆ ನೀವು ಸೇವೆಗಳಿಗೆ ಅಂದರೆ ಸೇವೆಗಳನ್ನ ಹೇಗೆ ನೀವು ಬಳಸಿಕೊಳ್ಳಬಹುದು ಅಂತಲೂ ನಾನು ತಿಳಿಸ್ಕೊಡ್ತೀನಿ. ನೋಡಿ ಇಲ್ಲಿ ಸೇವೆಗಳಿದಾವಲ್ವ, ಸೊ ಸೇವೆಗಳಲ್ಲಿ ನಿಮಗೆ ಬೇಕಾಗಿರುವಂಥ ಯಾವುದಾದ್ರೂ ನೋಡ್ಬೋದು, ಆಸ್ತಿ ಸಂಬಂಧಿತ ಅಂತಿದೆ. ಸೊ ಆಸ್ತಿ ಸಂಬಂಧಿತದಲ್ಲಿ ಬರುವಂಥ ಇಷ್ಟು ಸೇವೆಗಳು ಲಭ್ಯವಿರುತ್ತವೆ. ಸೊ ಈ ಸೇವೆಗಳನ್ನ ನೀವು ಬಳಸ್ಕೋಬೇಕಾಗಿದ್ರೆ ನೋಡಿ, ಉದಾಹರಣೆಯಾಗಿ ನಿಮಗೆ ಒಂದು ನಾನು ಸೇವೆಗಳ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಆಸ್ತಿ ತೆರಿಗೆ ಪಾವತಿ ಅಂತಿದೆ. ಸೊ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡೋದು ಅಂತ, ಸೊ ಹೇಗೆ ಪೇ ಮಾಡೋದು ಅಂತಲೂ ತಿಳಿಸ್ತೀನಿ ನೋಡ್ಬೋದು. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ನೋಡ್ಬೋದು ಇಲ್ಲಿ ಈ ರೀತಿ ಆದಂಥ ಇಲ್ಲಿ ಓಪನ್ ಆಗಿದೆ ನೋಡ್ಕೋಬೋದು. ಆಸ್ತಿ ತೆರಿಗೆ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣನೇ ಆಸ್ತಿ ತೆರಿಗೆ ಪಾವತಿ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣನೇ ನಿಮಗೆ ಈ ರೀತಿಯಾದಂಥ ಲಾಗಿನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಂಬರ್ ಹಾಕ್ಕೊಂಡು ಅಂದರೆ ನೀವು ರಿಜಿಸ್ಟರ್ ಮಾಡ್ಕೊಂಡಿರೋಂಥ ನಂಬರ್ ಹಾಕ್ಕೊಂಡು ಓ ಟಿ ಪಿ ಪಡೆದುಕೊಂಡು ನೀವು ಲಾಗಿನ್ ಆಗ್ಬೋದು. ಸೊ ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಇಲ್ಲಿ ನೋಡ್ಕೋಬೋದು, ಇದರ ಮೇಲೆ ನೋಂದಣಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೀವು ಆಲ್ರೆಡಿ ಲಾಗಿನ್ ಅಂದರೆ ರಿಜಿಸ್ಟರ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗುತ್ತೆ. ಸೊ ಹಾಕೊಂಬಿಟ್ಟು ಓ ಟಿ ಪಿ ಕಳುಹಿಸಿ ಅಂತಿದಲ್ವ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣವೇ ನೋಡಿ ಈ ರೀತಿಯಾಗಿರೋಂಥ ಓ ಟಿ ಪಿ ನಮೂನಿ ಅಂತ ಬಂದಿದೆ ನೋಡ್ಕೋಬೋದು. ಇಲ್ಲಿ ಸಕ್ಸಸ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ, ರಿಜಿಸ್ಟರ್ ಮಾಡ್ಕೊಂಡಿರೋಂಥ ಮೊಬೈಲ್ ನಂಬರ್ಗೆ. ಸೊ ಇಲ್ಲಿ ಓ ಟಿ ಪಿನ ನೀವು ಹಾಕ್ಬೇಕಾಗುತ್ತೆ. ಓ ಟಿ ಪಿನ ಹಾಕ್ಬಿಟ್ಟು ಇಲ್ಲಿರುವಂಥ ಕ್ಯಾಪ್ಚಾ ಕೋಡ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿ ಕ್ಯಾಪ್ಚಾದಲ್ಲಿ. ಸೊ ಇದು ನಿಮ್ಗೆ ಏನಾದರೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ ಗೊತ್ತಾಗಿರಲಿಲ್ಲ ಅಂತಂದರೆ ಇಲ್ಲಿ ರಿಫ್ರೆಶ್ ಬಟನ್ ಇದೆ ನೋಡ್ಕೋಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಹೊಸದಾಗಿರುವಂಥ ಕ್ಯಾಪ್ಚಾ ಕೂಡ ಬಂದಿರುತ್ತೆ. ಸೊ ಬಂದಾದಮೇಲೆ ಇಲ್ಲಿ ನೀವು ಇಲ್ಲಿದೆ ನೋಡ್ಕೋಬೋದು, ಲಾಗಿನ್ ಮಾಡ್ಕೋಬೇಕಾಗುತ್ತೆ ಡೈರೆಕ್ಟಾಗಿ. ಅಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರುವಂಥ ಓ ಟಿ ಪಿನ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾನ ಕರೆಕ್ಟಾಗಿ ಹಾಕ್ಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಸಾಕು. ಸೊ ಲಾಗಿನ್ ಆಗುತ್ತೆ ನಿಮ್ದು. ಲಾಗಿನ್ ಮಾಡಿಬಿಟ್ಟು ತೋರಿಸ್ತೀನಿ ಲೈವ್ ಆಗಿ ನೋಡಿ. ನೋಡಿ ಇಲ್ಲಿ ಓಪನ್ ಆಗಿದೆ ನೋಡ್ಕೋಬೋದು, ನಮಸ್ತೆ ಅಂತ ಇಲ್ಲಿ ಬಂದಿದೆ. ಅಂದರೆ ನಿಮ್ಮ ಹೆಸರು ಇಲ್ಲಿ ಶೋ ಆಗ್ತಿರುತ್ತೆ ನೋಡ್ಕೋಬೋದು. ಅಂದರೆ ಬಾಪೂಜಿ ಸೇವಾ ಕೇಂದ್ರ ಸರಿಯಾಗಿ ರಿಜಿಸ್ಟ್ರೇಷನ್ ಆಗಿರುತ್ತೆ, ಅಂದರೆ ನಮೂದಿಸಿರ್ತಿರಲ್ವ. ಸೊ ನೀವು ಕರೆಕ್ಟಾಗಿ ನಮೂದಿಸಿರುವಂಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದಂಗೆ ನೀವು ನೋಂದಣಿ ಮಾಡಿದಾದಮೇಲೆ ಇಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿ ತೋರಿಸ್ತಾ ಇರುತ್ತೆ ನೋಡ್ಕೋಬೋದು. ಇಲ್ಲಿ ನಿಮ್ಮ ಪ್ರೊಫೈಲ್ ಆಗಿರುತ್ತೆ ಇದನ್ನು. ಸೊ ಇದರಿಂದ ನೀವು ಇಲ್ಲಿ ನೋಡ್ಕೋಬೋದು ಅಪ್ಲಿಕೇಶನ್ ಇತಿಹಾಸ ಅಂತಿದೆ, ಇದನ್ನು ಒಂದ್ಸರಿ ನೀವು ನೋಡ್ಕೋಬೋದು. ನೋಡ್ಕೊಂಡ್ಬಿಟ್ಟು ಪತ್ರ ಅಂದರೆ ಪ್ರಮಾಣ ಪತ್ರಗಳನ್ನು ಡೌನ್ಲೋಡ್ ಮಾಡಲು ಹೋಗಿ ಅಂತಿದೆ. ಸೊ ಇದರಲ್ಲಿ ನಿಮಗೆ ಬೇಕಾಗಿರುವಂಥ ಸೇವೆಗಳನ್ನ ನೀವು ಉಪಯೋಗಿಸ್ಕೊಂಡು ನಿಮಗೆ ಬೇಕಾಗಿರುವಂಥ ಸರ್ಟಿಫಿಕೇಟ್ಗಳನ್ನ ಸಹ ನೀವು ಈ ಬಾಪೂಜಿ ಸೇವಾ ಕೇಂದ್ರದ ಮೂಲಕ ನೀವು ಪಡೆದುಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.